ಪಠ್ಯಪುಸ್ತಕ ಫೈಟ್ ಮುಂದುವರಿತಾನೆ ಇದೆ. ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ. ಯಾರ್ಯಾರ ಅವಧಿಯಲ್ಲಿ ಏನೇನು ಪರಿಷ್ಕರಣೆ ಆಯಿತು ಎಲ್ಲ ಡೀಟೇಲ್ಸನ್ನು ವೆಬ್ಸೈಟ್ನಲ್ಲಿ ಹಾಕಿಬಿಡಬೇಕು ಅನ್ನೋದು ನಿರ್ಧಾರ, ರಾಜ್ಯ ಸರ್ಕಾರದ ನಿರ್ಧಾರ ಇದು. ಯಾರ್ಯಾರ ಅವಧಿಯಲ್ಲಿ ಏನೇನು ಪರಿಷ್ಕರಣೆ ಆಯಿತು, ಅವರ ಅವಧಿಯಲ್ಲಿ ಏನಿತ್ತು, ಪರಿಷ್ಕರಣೆ ಆದಾಗ ಏನು ಬಂತು, ಈಗ ಪರಿಷ್ಕರಣೆ ಆದಾಗ ಏನಾಗಿದೆ, ಶಿಕ್ಷಣ ಸಚಿವರ ಪ್ಲ್ಯಾನ್. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಪಠ್ಯ ಪರಿಷ್ಕರಣೆ ಯಾರ್ಯಾರ ಟೈಮ್ನಲ್ಲಾಗಿದೆ, ಏನೇನು ಬದಲಾವಣೆಗಳಾಗಿದೆ, ಎಲ್ಲ ವಿವರಗಳನ್ನು ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಸವರಾಜ ಬೊಮ್ಮಾಯಿ ಅವಧಿಯಲ್ಲಿ ನಡೆದಂಥ ಪರಿಷ್ಕರಣೆಗಳು ಏನೇನು ಎಲ್ಲನೂ ವೆಬ್ಸೈಟ್ಗೆ ಹಾಕ್ತಾರಂತೆ. ಜನ ನೋಡಿ ಜನ ತಂಪಾಡಿಗೆ ತಾವು ತೀರ್ಮಾನ ಮಾಡಲಿ ಅನ್ನೋದು, ಜನರಿಗೆ ಸ್ಪಷ್ಟ ಮಾಹಿತಿ ಸಿಗುತ್ತೆ ಅನ್ನುವ ಸಂದೇಶವನ್ನು ಕೊಡೋದಕ್ಕೆ ತಯಾರಾಗಿದ್ದಾರೆ. ಶಾಲಾ ಪಠ್ಯಪುಸ್ತಕದಲ್ಲಿ ಬಸವಣ್ಣನ ಬಗ್ಗೆ ತಪ್ಪು ಮಾಹಿತಿಯ ಆರೋಪ. ಬರಗೂರ ಅವರು ನೀಡಿದ ಪಠ್ಯವನ್ನೇ ಮುಂದುವರಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಬರಗೂರ ರಾಮಚಂದ್ರಪ್ಪನವರ ಸಮಿತಿ ನೀಡಿದ್ದ ಬಸವಣ್ಣನ ಪಠ್ಯವನ್ನು ಮುಂದುವರಿಸಲಾಗುತ್ತೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಈ ಮಾತನ್ನು ಹೇಳಿದ್ದಾರೆ. ಅವರು ಬಸವಣ್ಣನ ಬಗ್ಗೆ ಏನು ಬರೆದಿದ್ರು ಅದಕ್ಕೆ ಯಾರದ್ದು ಆಕ್ಷೇಪ ಇಲ್ಲ, ಅಂಬೇಡ್ಕರ್ ಸೇರಿ ಇತರೆ ಪಠ್ಯದ ಏನೇನು ಲೋಪಗಳಿವೆ ಅವುಗಳನ್ನು ಸರಿಪಡಿಸ್ತೀವಿ. ಇದನ್ನು ಹೇಳಿದ ಮೇಲೂ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ, ಇದು ಕೇವಲ ರಾಜಕಾರಣಕ್ಕಾಗಿ ಆಡ್ತಾ ಇರುವಂಥ ಮಾತು, ಎಲ್ಲವನ್ನೂ ರಾಜ್ಯದ ಜನರ ಮುಂದಿಡ್ತೀವಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಜನನೇ ನಿರ್ಧಾರ ಮಾಡಲಿ, ಆದಷ್ಟು ಬೇಗ ಪಠ್ಯಪುಸ್ತಕವನ್ನು ಜನರ ಮುಂದಿಡ್ತೀವಿ ಅಂತ ಕೇಳಿಸ್ತಾರೆ. ಹಳೆ ಸಮಿತಿಯ ಬಸವಣ್ಣವ್ರ ಪಾಠವನ್ನೇ ತರ್ತಾ ಇದ್ದೀವಿ, ಅಂಬೇಡ್ಕರ್ ಅವರ ಸಾಲನ್ನು ಸೇರಿಸ್ತಾ ಇದ್ದೀವಿ. ಇನ್ಯಾವುದಾದ್ರು ಈ ಥರ ಪಬ್ಲಿಕ್ ಡೊಮೈನ್ಗೆ ಹೋಗಿ ಬಂದ ಮೇಲೆ ಮತ್ತು ನಮ್ಮ ಶಿಕ್ಷಣದ ಮೂರು ಜನ ಅಧಿಕಾರಿಗಳನ್ನ ಪಠ್ಯಪುಸ್ತಕವನ್ನು ನೋಡ್ತಿದ್ದಾರೆ, ಯಾವುದೇ ಬಿಟ್ಟಿದ್ರು ಅಕಸ್ಮಾತ್ ಬಿಟ್ಟೋಗಿದ್ರೆ ಅದನ್ನು ಸೇರಿಸುವಂಥ ಪ್ರಯತ್ನ. ಇದು ಕ್ಲಿಯರಾಗಿ ಸ್ಪಷ್ಟವಾಗಿ ತೋರಿಸ್ತಿದೆ, ಇದು ಪಠ್ಯಪುಸ್ತಕದ ವಿಷಯದ ಬಗ್ಗೆ ಅವ್ರದ್ದು ಚರ್ಚೆ ಅಲ್ಲ. ಕಾಂಗ್ರೆಸ್ನವ್ರದ್ದು ಇದು ಪೊಲಿಟಿಕಲ್ ಅಜೆಂಡಾ. ಸಿದ್ದರಾಮಯ್ಯ ಈ ಡಸೆಂಟ್ ಹ್ಯಾವ್ ಎನಿ ಅದರ್ ಸಬ್ಜೆಕ್ಟ್, ಸೊ ಈಸ್ ಟಾಕಿಂಗ್ ಅಬೌಟ್ ಸಚ್ ಥಿಂಗ್ಸ್ ಆ್ಯಂಡ್ ಪೀಪಲ್ ಆಫ್ ಕರ್ನಾಟಕ ಆರ್ ಲುಕಿಂಗ್ ಇನ್ ಟು ಆಲ್ ದಿಸ್ ಥಿಂಗ್ಸ್. ವಿ ಹ್ಯಾವ್ ಟು ಟಾಕ್ ಅಬೌಟ್ ಕರ್ನಾಟಕ ಡೆವಲಪ್ಮೆಂಟ್, ಪ್ರೊಡಕ್ಷನ್, ಫ್ಯೂಚರ್ ಆಫ್ ಕರ್ನಾಟಕ. ಐ ಥಿಂಕ್ ಸಮ್ ಗುಡ್ ಸೆನ್ಸ್ ವುಡ್ ಪ್ರಿವೇಲ್ ಆನ್ ಹಿಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.